ಇನ್ನೋವಾ ಕ್ರಿಸ್ಟಾ, ಎಕ್ಸಲೆಂಟ್ ಕಂಡೀಷನ್, ವೆಲ್ ಮೈಂಟೆನೆನ್ಸ್. ಇದು ಝೆಡ್ ವೇರಿಯಂಟ್, ಇದು ಸಿಂಗಲ್ ಓನರ್, ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇದೆ ಗಾಡಿ. ವೈಟ್ ಕಲರ್ ಝೆಡ್ ವೇರಿಯಂಟ್, ಟಾಪ್ ಎಂಡ್ ಮಾಡಲ್, 2015 ಮಾಡಲ್. ಪ್ರೈಸ್ ಏನ್ ಹೇಳ್ತಾ ಇದೀರಾ ನೀವು? ಇದು 7,65,000 ಹೇಳ್ತಾ ಇದೀನಿ. ಇದಕ್ಕೆ ಬಂಪರ್ ಏನಾದ್ರು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿದಾರಾ? ಹೌದು ಹೌದು, ಲೇಟೆಸ್ಟ್ ಮಾಡಿಫೈಡ್ ಮಾಡಿರೋದು ಬಂಪರ್. ಇದು ಸನ್ರೂಫ್ ಕೂಡ ಇದೆ, ಸನ್ರೂಫ್ ಟಾಪ್ ಎಂಡ್ ಮಾಡಲ್. ತಕೊಂಡು ಹೋಗ್ಬಿಟ್ರೆ ನೋ ಗಾಡಿ, ಮನ್ಸ್ಗೆ ಖುಷಿ ಆಗುತ್ತೆ ನಿಮ್ಗೆ. ಆ ತರ ನಮ್ಮ ಹತ್ರ ಗಾಡಿ ಸಿಗತ್ತೆ ನಿಮ್ಗೆ, ಪ್ರೈಸ್ ಕಡಿಮೆ ಸಿಗತ್ತೆ, ಗಾಡಿನೂ ಒಳ್ಳೆ ಸಿಗತ್ತೆ. ಕಂಪನಿನ ಚೆಕ್ ಮಾಡಬಹುದು, ಇಲ್ಲ ಅಂದ್ರೆ ಮೆಕಾನಿಕ್ ಹತ್ರ ಚೆಕ್ ಮಾಡಬಹುದು. ತಾವು ತಗೊಂಡು ನಿಮ್ಗೆ ಸ್ಯಾಟಿಸ್ಫೈಡ್ ಆದ್ಮೇಲೆ ನಾನು ಕೊಟ್ಟು, ಒಳ್ಳೆ ಗಾಡಿ ಇದೆ, ಎಕ್ಸಲೆಂಟ್ ಕಂಡೀಷನ್. ಹೋಂಡಾ ಅಮೇಜ್, ಇದು ಬಂದು 2019 ಮಾಡೆಲ್. ಇದು ಹೋಂಡೆ ಐಟನ್ ನ್ಯೂಸ್ ಗಾಡಿ, 2020 ಮಾಡೆಲ್, ಸೆಕೆಂಡ್ ಓನರ್. ಬರೀ 33,000 ಕಿಲೋಮೀಟರ್ ಓಡಿದೆ ಗಾಡಿ. ಹೋಂಡಾ ಜಾಜ್ 2018 ಮಾಡೆಲ್, ಸಿಂಗಲ್ ಓನರ್, ವೆಲ್ ಮೈಂಟೆನೆನ್ಸ್, ಮ್ಯಾನ್ಯುಯಲ್. ಸ್ವಿಫ್ಟ್ ಡಿಸೈರ್ ಗಾಡಿ, ಮಾರುತಿ ಸ್ವಿಫ್ಟ್ ಡಿಸೈರ್. ದಿಸ್ ಇಸ್ ಡೀಸೆಲ್ ಆಟೋಮೆಟಿಕ್ ವರ್ಷನ್. ಹೋಂಡಾ ಬ್ರಿಯೋ, ಇದು ಒಳ್ಳೆ ಗಾಡಿ, 2014 ಮಾಡೆಲ್. ಇದು ಬಂದು 4,50,000 ಹೇಳ್ತಾ ಇದೀನಿ, ಹೆಚ್ಚು ಕಡಿಮೆ ಆಗುತ್ತೆ. ಡೀಸೆಲ್ ವರ್ಷನ್ 2015 ಮಾಡೆಲ್, 6 lakh ಹೇಳ್ತಾ ಇದೀನಿ, ಹೆಚ್ಚು ಕಡಿಮೆ ಆಗತ್ತೆ ಗಾಡಿ. ಒಳ್ಳೆ ಮೈಂಟೆನೆನ್ಸ್ ಇದೆ, ಒಳ್ಳೆ ಮ್ಯಾಗ್ವಿಲ್ ಗಿಗ್ವಿಲ್ ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿದ್ದಾರೆ. ಓನ್ಲಿ 62,000 ಕಿಲೋಮೀಟರ್ಸ್ ರನ್ ನೋಡಬಹುದು. ಕಂಡೀಷನ್ ಮತ್ತೆ ಸಖತ್, ಎಕ್ಸಲೆಂಟ್ ಕಂಡೀಷನ್. ಮಾರುತಿ ಸ್ವಿಫ್ಟ್, ಇದು ಸಿಂಗಲ್ ಓನರ್, ಒಳ್ಳೆ ಮೈಂಟೆನೆನ್ಸ್ ಇದೆ ಗಾಡಿ. ಪೆಟ್ರೋಲ್ ವರ್ಷನ್, VXI. ಎರಡ್ ವೇರಿಯಂಟ್ ಇದೆ ಅಂತ ನೋಡಿ, ಬ್ಲಾಕ್ ಮತ್ತೆ ವೈಟ್, ಆರಾಮಾಗಿ ನೋಡಬಹುದು. ಕಂಡೀಷನ್ ಮತ್ತೆ ಸೂಪರ್ ಆಗಿದೆ. ಇದು ನೋಡಿ, ವೋಕ್ಸ್ ವ್ಯಾಗನ್ ಜೆಟ್ಟಾ, ಒಳ್ಳೆ ಗಾಡಿ, ಒಳ್ಳೆ ಮೈಂಟೆನೆನ್ಸ್ ಎಲ್ಲ ನಮ್ಮ ಹತ್ರ ಇರೋದು. ಕಂಪನಿ ಮೈಂಟೆನೆನ್ಸ್, ಕಂಪನಿ ಹಿಸ್ಟ್ರಿ ಅವೈಲೇಬಲ್ ಇದೆ ನಮ್ಮ ಹತ್ರ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನಾವು ಇವತ್ತು ಬಂದಿರೋದು ಕುನ್ಸೈಟ್ ಮೋಟರ್ಸ್ ಹತ್ರ. ಬನ್ನಿ ಸರ್ ಹತ್ರ ಮಾತಾಡೋಣ. ನಮಸ್ಕಾರ, ನಾನು ಕುನ್ಸೈಟ್ ಮೋಟರ್ಸ್ನಿಂದ ಮ್ಯಾನೇಜರು. ಇಲ್ಲಿ ನಾನು ಕುನ್ಸೈಟ್ ಮೋಟರ್ಸ್ನಿಂದ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಹತ್ರ ಎಲ್ಲ ಯೂಸ್ ಕಾರ್ ಎಸೆಟ್ ಎಲ್ಲ ಇದೆ. ಮಾರುತಿ 800 ಬೆಂಚ್ ಕಾರ್ ಮರ್ಸಿಡಿಸ್ ಅಂತ ಎಲ್ಲ ಇದೆ. ಸೊ ನೋಡಿ, ಇದು ಎಲ್ಲ ಅದು ಗಾಡಿ ನಮ್ಮ ಹತ್ರ ಇರೋದು. ಇದು ನೋಡಿ, ಇದು ವರ್ಣ ಆಟೋಮೆಟಿಕ್ ಡೀಸೆಲ್ ವರ್ಷನ್ನು. ಒಳ್ಳೆ ಗಾಡಿ, ಒಳ್ಳೆ ಮೈಂಟೆನೆನ್ಸ್, ಕಂಪನಿ ಹಿಸ್ಟ್ರಿ, ಕಂಪನಿ ಮೈಂಟೆನೆನ್ಸ್ ಅವೈಲೇಬಲ್ ಇದೆ. 2016 ಮಾಡೆಲ್, ಸಿಂಗಲ್ ಓನರ್, ವೆಲ್ ಮೈಂಟೈನ್ ಗಾಡಿ. ಸರ್ ಇದಕ್ಕೆ ಪ್ರೈಸ್ ಏನಿದೆ ಸರ್? ಇದು ಪ್ರೈಸ್ ಬಂದು 6,25,000 ಹೇಳ್ತಾ ಇದೀನಿ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಹೆಚ್ಚು ಕಮ್ಮಿ ಆಗುತ್ತೆ? ಹಾ, ಹೆಚ್ಚು ಕಡಿಮೆ ಆಗುತ್ತೆ. 6,25,000 ಡೀಸೆಲ್ ವರ್ಷನ್, 2016 ಮಾಡೆಲ್, ಆಟೋಮೆಟಿಕ್ ವರ್ಷನ್. I20ನಾ ಸರ್ ಇದು? ಹೌದು, ಇದು I20, 2018 ಮಾಡೆಲ್, ಒಳ್ಳೆ ಮೈಂಟೆನೆನ್ಸ್. ಬರೀ 19,000 ಓಡಿದೆ ಗಾಡಿ. ಪೆಟ್ರೋಲ್ ವರ್ಷನ್, ಸ್ಪೋರ್ಟ್ ವೇರಿಯಂಟ್. ಇದು ಬಂದು ನಾನು 6,65,000 ಹೇಳ್ತಾ ಇದ್ದೀನಿ. ಒಳ್ಳೆ ಮೈಂಟೆನೆನ್ಸ್, ಒಳ್ಳೆ ಗಾಡಿ, ಕಂಪನಿ ಹಿಸ್ಟ್ರಿ ಅವೈಲೇಬಲ್ ಇದೆ. ಜೆನ್ಯೂನ್ ರೆಕಾರ್ಡೆಡ್ ಮೈಲೇಜ್, 19,000 ಓಡಿದೆ ಗಾಡಿ. ಇದು ಬಂದು ಹೆಚ್ಚು ಕಡಿಮೆನೂ ಆಗುತ್ತೆ ಸ್ವಲ್ಪ. ನಮ್ಮ ಯೂಟ್ಯೂಬ್ ಚಾನೆಲ್ ಬಂದ್ರೆ ಏನಾದರೂ ಕಮ್ಮಿ ಕೊಡ್ತೀರಾ? ಹಾ, ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ, ಅದಕ್ಕೇನು ತೊಂದರೆ ಇಲ್ಲ. ಗಾಡಿ ನೋಡಿ, ಗಾಡಿ ಚೆಕ್ ಮಾಡಿ, ಗಾಡಿ ಸೆಲೆಕ್ಷನ್ ಮಾಡಿ, ಆಮೇಲೆ ನಿಮ್ಗೆ ಬೇಕು ಅಂದ್ರೆ ಗಾಡಿ ತಗೊಂಡು ಹೋಗ್ಬಿಟ್ಟು ಕಂಪನಿನ ಚೆಕ್ ಮಾಡಬಹುದು, ಇಲ್ಲ ಅಂದ್ರೆ ಮೆಕಾನಿಕ್ ಹತ್ರ ಚೆಕ್ ಮಾಡಬಹುದು. ತಾವು ತಗೊಂಡು ನಿಮ್ಗೆ ಸ್ಯಾಟಿಸ್ಫೈಡ್ ಆದ್ಮೇಲೆ ನಾನು ಕುತ್ಕೊಂಡು ಮಾತಾಡ್ಬಿಟ್ಟು ಪ್ರೈಸ್ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. ಗಾಡಿ ಓಡ್ಸಿ ನೋಡಿ, ನಿಮ್ಗೆ ಸ್ಯಾಟಿಸ್ಫೈನ್ ಇರ್ಬೇಕು ಆ ತರ ಗಾಡಿ ನಮ್ಮ ಹತ್ರ. ನಿಮ್ಗೆ ಸ್ಯಾಟಿಸ್ಫೈನ್ ಆದ್ಮೇಲೆ ನಾನು ಪ್ರೈಸ್ ಮಾತಾಡ್ತೀನಿ. ನೋಡಿ ಗೈಸ್, ನಿಮ್ಗೆ ಸ್ಯಾಟಿಸ್ಫೈ ಅಂದ್ರೆ ಆರಾಮಾಗಿ ಇಸ್ಕೋಬಹುದು. ಫಸ್ಟ್ ಬನ್ನಿ ಇಲ್ಲಿ, ಟೆಸ್ಟ್ ಡ್ರೈವ್ ತಗೊಳ್ಳಿ, ಸ್ಯಾಟಿಸ್ಫೈ ಆದ್ರೆ ಸರ್ಗೆ ಮಾತಾಡಿ. ಆಮೇಲೆ ನೋಡಿ, ಇದು ಒಂದು ಗಾಡಿ ಬ್ರಿಯೋ, ಹೋಂಡಾ ಬ್ರಿಯೋ. ಇದು ಒಳ್ಳೆ ಗಾಡಿ, 2014 ಮಾಡೆಲ್. ಇದು ಸರ್ ಇದನ್ನ ಹ್ಯಾಚ್ ಬ್ಯಾಕ್ ತಾನೆ? ಇದನ್ನ ಹ್ಯಾಚ್ ಬ್ಯಾಕ್, ಇದು ಹ್ಯಾಚ್ ಬ್ಯಾಕ್ ನೋಡಿ. ಒಳ್ಳೆ ಮೈಂಟೆನೆನ್ಸ್, ಇದು ಕಂಪನಿ ಹಿಸ್ಟ್ರಿ ಅವೈಲೇಬಲ್ ಇದೆ. ಒಳ್ಳೆ ಮೈಂಟೆನೆನ್ಸ್ ಗಾಡಿ ಇದೆ. ಇದು 2014 ಮಾಡೆಲ್, ಸೆಕೆಂಡ್ ಓನರ್ ಬಂದಿದೆ ಇದು ಗಾಡಿ. ಇದು 4,50,000 ಹೇಳ್ತಾ ಇದೀನಿ, ಹೆಚ್ಚು ಕಡಿಮೆ ಆಗುತ್ತೆ. ನಮ್ಮ ಹತ್ರ ಎಲ್ಲ ಗಾಡಿ, ಹ್ಯಾಶ್ ಬ್ಯಾಕ್, ಸೆಡಾನ್, SUV ಸೆಗ್ಮೆಂಟ್ ಎಲ್ಲ ಗಾಡಿ ನಮ್ಮ ಹತ್ರ ಹೆಚ್ಚು ಕಡಿಮೆ ಆಗುತ್ತೆ. ಸ್ವಲ್ಪ ನಿಮ್ಗೆ ಗಾಡಿ ಸ್ಯಾಟಿಸ್ಫೈಡ್ ಆದ್ಮೇಲೆ ನಾನು ಹೆಚ್ಚು ಕಡಿಮೆ ಮಾಡಿಕೊಡ್ತೀನಿ, ಏನು ತೊಂದರೆ ಇಲ್ಲ. ಬೆಲೆಗೆ ಏನು ತೊಂದರೆ ಇಲ್ಲ, ಒಳ್ಳೆ ಮೆಂಡಿನ ಒಳ್ಳೆ ಪ್ರೈಸ್ನಲ್ಲಿ ಕೊಡ್ತೀನಿ ನಾವು. ನೋಡಿ, ಇದು ಸ್ವಿಫ್ಟ್, ಮಾರುತಿ ಸ್ವಿಫ್ಟ್. ಇದು ಸಿಂಗಲ್ ಓನರ್, ಒಳ್ಳೆ ಮೈಂಟೆನೆನ್ಸ್ ಇದೆ ಗಾಡಿ. ಪೆಟ್ರೋಲ್ ವರ್ಷನ್, VXI, ಒಳ್ಳೆ ಮೈಂಟೆನೆನ್ಸ್ ಗಾಡಿ, ಚೆನ್ನಾಗಿದೆ ಗಾಡಿ. ಇದು ನಾವು ಬಂದು 2012 ಮಾಡೆಲ್, ನಾನು ಕೊಡ್ತಾ ಇರೋದು 4,75,000 ಹೇಳ್ತಾ ಇದೀನಿ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಒಳ್ಳೆ ಮೈಂಟೆನೆನ್ಸ್, ಕಂಪನಿ ಹಿಸ್ಟ್ರಿ ಎಲ್ಲರಿಗೂ.
ಬರೀ 72,000 ಕಿಲೋಮೀಟರ್ ಓಡಿದೆ ಗಾಡಿ. ಸರ್ ಇದ್ಯಾವ ಗಾಡಿ ಸರ್? ತುಂಬಾ ಚೆನ್ನಾಗಿ ಕಂಡೀಷನ್ ಅಲ್ಲಿ ಇದೆ. ಹಾ, ಇದು ಐದು ಬಂದು ಹುಂಡೈ i10 ಗ್ರ್ಯಾಂಡ್ i10. ಇದು ಡೀಸೆಲ್ ವರ್ಷನ್, 2012 ಮಾಡೆಲ್, ಸಿಂಗಲ್ ಓನರ್, ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಅವೈಲಬಲ್ ಇದೆ. ಬರೀ 74,000 ಕಿಲೋಮೀಟರ್ಸ್ ಓಡಿದೆ, ಒಳ್ಳೆ ಮೇಂಟೆನೆನ್ಸ್, ಸಿಂಗಲ್ ಓನರ್. ಸರ್ ಇದಕ್ಕೆ ಪ್ರೈಸ್ ಏನಿದೆ ಸರ್? ಇದು ಪ್ರೈಸ್ ಬಂದು 4,50,000 ಹೇಳ್ತಾ ಇದೀನಿ, ಹೆಚ್ಚು ಕಡಿಮೆ ಆಗುತ್ತೆ. ಡೀಸೆಲ್ ವರ್ಷನ್ 4,50,000 ಹೇಳ್ತಾ ಇದೀನಿ, ಹೆಚ್ಚು ಕಡಿಮೆ ಆಗುತ್ತೆ. ಡೀಸೆಲ್ ವರ್ಷನ್ ಇದು, ಒಳ್ಳೆ ಮೇಂಟೆನೆನ್ಸ್ ಇದೆ, ಕಂಪನಿ ಹಿಸ್ಟ್ರಿ, ಕಂಪನಿ ಅವೈಲಬಲ್ ಇದೆ. ನೋಡಿ, ಇದು ಒಂದು, ಇದು ಒಂದು ಗಾಡಿ, ಇದು i10 ನಿಯೋಸ್ ಗ್ರ್ಯಾಂಡ್, ಹೊಂಡೆ i10 ನಿಯೋಸ್ ಗಾಡಿ, 2020 ಮಾಡೆಲ್, ಸೆಕೆಂಡ್ ಓನರ್, ಬರೀ 33,000 ಕಿಲೋಮೀಟರ್ಸ್ ಓಡಿದೆ, ಆನ್ಯುಯಲ್ ಪೆಟ್ರೋಲ್ ವರ್ಷನ್. ಇದು ಪ್ರೈಸ್ ಬಂದು 5,75,000 ಹೇಳ್ತಾ ಇದೀನಿ, ಹೆಚ್ಚು ಕಡಿಮೆ ಆಗುತ್ತೆ. ಮೇಂಟೆನೆನ್ಸ್ ಎಲ್ಲ ಒಳ್ಳೆಯದೆ, ಕಂಪನಿ ಮಾಡೆಲ್. ಇದು ಮಾಡೆಲ್ ಬಂದು 2020 ಮಾಡೆಲ್, 2020 ಮಾಡೆಲ್. ಸರ್ ಪ್ರೈಸ್ ಇದಕ್ಕೆ ಎಷ್ಟು ಹೇಳ್ತಾ ಇದೆ? ಪ್ರೈಸ್ ಇದು 5,75,000 ಹೇಳ್ತಾ ಇದೀನಿ, ಹೆಚ್ಚು ಕಡಿಮೆ ಆಗುತ್ತೆ. 5,75,000 ಹೇಳ್ತಾ ಇದೀನಿ, ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ಚೆಕ್ ಮಾಡಿ, ಓಟ್ ನೋಡಿ, ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ ಪ್ರೈಸ್ ವಿಲ್ ಸಿಟ್ ಅಂಡ್ ಟಾಕ್. ಕುತ್ಕೊಳ್ಳಿ, ಮಾತಾಡೋಣ. ಪ್ರೈಸ್ ಇಷ್ಟ ಆಗ್ಬೇಕು. ಯಾವ ಗಾಡಿ ಸರ್ ಇದು? ಇದು ಸ್ವಿಫ್ಟ್ ಡಿಸೈರ್, ಸ್ವಿಫ್ಟ್ ಡಿಸೈರ್ ಗಾಡಿ, ಮಾರುತಿ ಸ್ವಿಫ್ಟ್ ಡಿಸೈರ್. ಇದು ಇಸ್ ಡೀಸೆಲ್ ಆಟೋಮೆಟಿಕ್ ವರ್ಷನ್, ಡೀಸೆಲ್ ಆಟೋಮೆಟಿಕ್ ವರ್ಷನ್. ಇಟ್ ಇಸ್, ಇದು ಬಂದು 2018 ಮಾಡೆಲ್, ಸಿಂಗಲ್ ಓನರ್, ವೆಲ್ ಮೇಂಟೆನೆನ್ಸ್. ಸರ್ ಇದಕ್ಕೆ ಪ್ರೈಸ್ ಏನಿದೆ ಸರ್? ಇದು ಪ್ರೈಸ್ ಬಂದು 7,85,000 ಹೇಳ್ತಾ ಇದೀನಿ, ಆಟೋಮೆಟಿಕ್ ವರ್ಷನ್, ಡೀಸೆಲ್ ವರ್ಷನ್. ಟಾಪ್ ಎಂಡ್ ಮಾಡೆಲ್ ತಾನೆ? ಟಾಪ್ ಎಂಡ್ ಮಾಡೆಲ್, ಫುಲ್ಲಿ ಲೋಡೆಡ್ ಟಾಪ್ ಎಂಡ್ ಮಾಡೆಲ್. ಸರ್ ಇದ್ಯಾವ ಗಾಡಿ ಸರ್? ಹೋಂಡಾ ಅದು? ಇದು ಹೋಂಡಾ ಸಿಟಿ, ಹೋಂಡಾ ಸಿಟಿ 2018 ಮಾಡೆಲ್, ಸಿಂಗಲ್ ಓನರ್, ಆಟೋಮೆಟಿಕ್ ವರ್ಷನ್, ಆಟೋಮೆಟಿಕ್ ವರ್ಷನ್, ಪೆಟ್ರೋಲ್ ವೇರಿಯಂಟ್, ಒಳ್ಳೆ ಗಾಡಿ, ಒಳ್ಳೆ ಮೇಂಟೆನೆನ್ಸ್. ಇದು ಬಂದು 9,75,000 ಕೊಟ್ಟು ಮಾಡ್ತಾ ಇದೀನಿ. ಸರ್ ಇದಕ್ಕೆ ಬಂಪರ್ ಏನಾದ್ರು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿದಾರಾ? ಹೌದು, ಅದು ಲೇಟೆಸ್ಟ್ ಮಾಡಿಫೈಡ್ ಮಾಡಿರೋದು ಬಂಪರ್. ಇದು ಎಕ್ಸ್ಟ್ರಾ ಫಿಟ್ಟಿಂಗ್ ಚಾರ್ಜಸ್ ತಗೊಳ್ಳೋದು? ಅದು ಏನು ತಗೊಳ್ಳೋದಿಲ್ಲ, ಆಸ್ ಇಟ್ ಇಸ್ ಕಂಡೀಷನ್ ಏನಿದೆ ಆ ತರ ಕೊಡ್ತೀನಿ ಗಾಡಿ, ಏನು ಎಕ್ಸ್ಟ್ರಾ ಚಾರ್ಜ್ ಮಾಡೋದಿಲ್ಲ ನಾವು. ನೋಡ್ಬೋದು ಗಾಯ್ಸ್, ಇದು ಗಾಡಿ ಎಕ್ಸ್ಟ್ರಾ ಫಿಟ್ಟಿಂಗ್ ಗಾಡಿ ನೋಡಿ, ಒಳ್ಳೆ ಮೇಂಟೆನೆನ್ಸ್ ಇದೆ, ಚೆನ್ನಾಗಿದೆ ಗಾಡಿ, ಒಳ್ಳೆ ಮೇಂಟೆನೆನ್ಸ್ ಇದೆ. ಶೋರೂಮ್ ಪ್ರೈಸ್, ಶೋರೂಮ್ ಕಂಡೀಷನ್ ನಲ್ಲಿ ಇದೆ ಗಾಡಿ. ಸರ್ ಇದಕ್ಕೆ ಸನ್ರೂಫ್ ಇದೆ? ಹಾ, ವಿತ್ ಸನ್ರೂಫ್ ಟಾಪ್ ಎಂಡ್ ಮಾಡೆಲ್. ಸನ್ರೂಫ್ ಕೂಡ ಇದೆ? ಸನ್ರೂಫ್ ಟಾಪ್ ಎಂಡ್ ಮಾಡೆಲ್, ಟಾಪ್ ಎಂಡ್ ಮಾಡೆಲ್, ಸನ್ರೂಫ್, ಸಿಂಗಲ್ ಓನರ್, ಸಿಂಗಲ್ ಓನರ್ ಅಂತೆ. ನೋಡ್ಬೋದು ಕಂಡೀಷನ್ ಮತ್ತೆ ಸಖತ್ ಆಗಿದೆ. ಎಕ್ಸ್ಟ್ರಾ ಫಿಟ್ಟಿಂಗ್ ಚಾರ್ಜಸ್ ಏನು ಚಾರ್ಜ್ ತಗೊಳ್ತಾ ಇಲ್ವಾ? ಇದು ನೋಡಿ, ಇದು ಹೋಂಡಾ ಅಮೇಜ್, ಹೋಂಡಾ ಅಮೇಜ್, ಎಕ್ಸಲೆಂಟ್ ಕಂಡೀಷನ್, ವೆಲ್ ಮೇಂಟೈನ್, ಕಂಪನಿ ಹಿಸ್ಟ್ರಿ, ಕಂಪನಿ ಮೇಂಟೆನೆನ್ಸ್ ಇನ್ನಲ್ಲಿ ಇದೆ, ಒಳ್ಳೆ ಗಾಡಿ ಇದೆ, ಎಕ್ಸಲೆಂಟ್ ಕಂಡೀಷನ್, ಹೋಂಡಾ ಅಮೇಜ್. ಇದು ಬಂದು 2019 ಮಾಡೆಲ್, ಇದು ಬಡಿ ಹೋಗಿರೋದು 60,000 ಕಿಲೋಮೀಟರ್. ಸರ್ ಪ್ರೈಸ್ ಏನಿದೆ ಸರ್ ಇದಕ್ಕೆ? ಪ್ರೈಸ್ ಇದು ಬಂದು 6,65,000 ಹೇಳ್ತಾ ಇದೀನಿ, ಆಟೋಮೆಟಿಕ್ ವರ್ಷನ್. ಟಾಪ್ ಎಂಡ್ ಸರ್ ಇದು? ಇದು ಮಿಡ್ ವೇರಿಯಂಟ್, ಮಿಡ್ ವೇರಿಯಂಟ್, ಮಿಡ್ ವೇರಿಯಂಟ್. ಮಾಡೆಲ್ ಸರ್? 2019 ಮಾಡೆಲ್, 2019 ಮಾಡೆಲ್, 19 ಮಾಡೆಲ್, 20 ರಿಜಿಸ್ಟ್ರೇಷನ್, ಹೋಂಡಾ ಅಮೇಜ್, ಹೋಂಡಾ ಅಮೇಜ್ ವಿತ್ ಪೆಟ್ರೋಲ್ ಕಂಡೀಷನ್. ಓಕೆ ಸರ್, ಇದಕ್ಕೆ ಪ್ರೈಸ್? ಪ್ರೈಸ್ 6,65,000 ಹೇಳ್ತಾ ಇದೆ. 6,65,000, ಹೆಚ್ಚು ಕಡಿಮೆ ಆಗುತ್ತೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಇದು ನೋಡಿ, ವೋಕ್ಸ್ ವ್ಯಾಗನ್ ಜೆಟ್ಟ, ಒಳ್ಳೆ ಗಾಡಿ, ಒಳ್ಳೆ ಮೇಂಟೆನೆನ್ಸ್ ಎಲ್ಲ ನಮ್ಮ ಹತ್ರ ಇರೋದು, ಕಂಪನಿ ಮೇಂಟೆನೆನ್ಸ್, ಕಂಪನಿ ಹಿಸ್ಟ್ರಿ ಅವೈಲಬಲ್ ಇದೆ ನಮ್ಮ ಹತ್ರ. ಏ ಯಾವ ಬಂದ್ ಗಾಡಿ ನೋಡಿ, ಹಳೆ ಮಾಡೆಲ್ ಇದ್ರೇನು, ಲೇಟೆಸ್ಟ್ ಮಾಡೆಲ್ ಇದ್ರೇನು, ನಮ್ಮ ಹತ್ರ ಕಂಪನಿ ಮೇಂಟೆನ್ಸ್, ಕಂಪನಿ ಹಿಸ್ಟ್ರಿ ಸಿಗುತ್ತೆ ನಿಮ್ಗೆ. ಬೇಕು ಅಂದ್ರೆ, ನಿಮ್ಗೆ ಬೇಕು ಅಂದ್ರೆ, ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ಗೆ ಬೇಕು ಅಂದ್ರೆ ನಾವು ಕಂಪನಿಯಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಬಹುದು, ಇಲ್ಲ ಅಂದ್ರೆ ಮೆಕ್ಯಾನಿಕ್ ಹತ್ರ ತೋರಿಸ್ಬಿಟ್ಟು ಚೆಕ್ ಮಾಡಬಹುದು. ಸರ್ ಇದಕ್ಕೆ ಮಾಡೆಲ್ ಸರ್? ಇದು ಬಂದು ಮಾಡೆಲ್ 2013 ಮಾಡೆಲ್, ಇದು ಸಿಂಗಲ್ ಓನರ್. ಸೈಜ್ ಏನ್ ಹೇಳ್ತೀರಾ ನೀವು? ಇದು ಬಂದು ಬರೀ ನಾನು ಹೇಳ್ತಾ ಇರೋದು 6,25,000 ಹೇಳ್ತಾ ಇದೀನಿ, ಒಳ್ಳೆ ಮೇಂಟೆನೆನ್ಸ್ ಗಾಡಿ ಇದು. 6,25,000 ಹೆಚ್ಚು ಕಡಿಮೆ ಆಗುತ್ತೆ. ಪೆಟ್ರೋಲ್ ವರ್ಷನ್, ಪೆಟ್ರೋಲ್ ವರ್ಷನ್, ಫಸ್ಟ್ ಓನರ್ ತಾನೆ ಸರ್ ಇದು? ಸಿಂಗಲ್ ಓನರ್, ಸಿಂಗಲ್ ಓನರ್, ಹೋಂಡಾ ಜಾಜ್ 2018 ಮಾಡೆಲ್, ಸಿಂಗಲ್ ಓನರ್, ವೆಲ್ ಮೇಂಟೆನೆನ್ಸ್, ಮ್ಯಾನ್ಯುಯಲ್ ವರ್ಷನ್, 2018 ಮಾಡೆಲ್. ಬರೀ ಓಡಿರೋದು 33,000 ಕಿಲೋಮೀಟರ್ಸ್ ಓಡಿದೆ ಗಾಡಿ, ಸಿಂಗಲ್ ಓನರ್, ವೆಲ್ ಮೇಂಟೈನ್. ಬಟ್ ಸರ್ 6,50,000 ಹೇಳ್ತಾ ಇದೀನಿ, ಹೆಚ್ಚು ಕಡಿಮೆ ಆಗುತ್ತೆ, ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ಒಳ್ಳೆ ಮೇಂಟೆನೆನ್ಸ್ ನಲ್ಲಿ ಇದೆ, ಎಕ್ಸಲೆಂಟ್ ಕಂಡೀಷನ್, ಬರೀ ಓನ್ಲಿ 33,000 ಕಿಲೋಮೀಟರ್ಸ್ ರನ್. ಈಗ ನೋಡಿದ್ರ ಹ್ಯಾಶ್ ಬ್ಯಾಗ್ ನೋಡಿದಿರ, ಸೆಡಾನ್ ನೋಡಿದ ನಾವು ನೋಡಿ, ಇವತ್ ನೋಡಿ ಎಸ್ ಸಿ ವಿ ಸೆಗ್ಮೆಂಟ್ ನೋಡಿ ನಮ್ಮ ಹತ್ರ. ಇದು ಎಸ್ ಸಿ ವಿ ಸೆಗ್ಮೆಂಟು, ಬಂದೇ ಡಸ್ಟರ್, ರೆನಾಲ್ಡ್ ಡಸ್ಟರ್, 2015 ಮಾಡೆಲ್, ಎಕ್ಸಲೆಂಟ್ ಕಂಡೀಷನ್, ವೆಲ್ ಮೇಂಟೆನೆನ್ಸ್. ದಿಸ್ ಇಸ್ 1.110 BHP ಅಂಡ್ ಎಕ್ಸಲೆಂಟ್ ಕಂಡೀಷನ್, ವೆಲ್ ಮೇಂಟೈನ್. ಇದು ಬಂದು 2015 ಮಾಡೆಲ್, 6 lakhs ಹೇಳ್ತಾ ಇದೀನಿ, ಹೆಚ್ಚು ಕಡಿಮೆ ಆಗತ್ತೆ ಗಾಡಿ, ಒಳ್ಳೆ ಮೇಂಟೆನೆನ್ಸ್ ಇದೆ. ನೋಡಿ ಗೈಸ್, ರೆನಾಲ್ಡ್ ಡಸ್ಟರ್ ಬೇಕಂದ್ರೆ ವಿತ್ ಒಳ್ಳೆ ಮ್ಯಾಗ್ ವೀಲ್, ಗಿಗ್ ವೀಲ್ ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿದ್ದಾರೆ. ಇದು ನೋಡಿ, ಇದು ಟೆರಾನೋ,
ನಿಸಾನ್ ಟೆರಾನೋ ಎಕ್ಸಲೆಂಟ್ ಕಂಡೀಷನ್, 2017 ಮಾಡೆಲ್, ಸೆಕೆಂಡ್ ಓನರ್. ಓನ್ಲಿ 62,000 ಕಿಲೋಮೀಟರ್ಸ್ ರನ್ ಮಾಡಿದೆ ಗಾಡಿ. ವೈಟ್ ಕಲರ್, ಎಕ್ಸಲೆಂಟ್ ಕಂಡೀಷನ್, ವೆಲ್ ಮೈಂಟೆನೆನ್ಸ್. ಸರ್, ಇದು ಎಕ್ಸ್ಯುವಿ ತಾನೆ, ಎಸ್ಯುವಿ ತಾನೆ? ಎಸ್ಯುವಿ ಸೆಗ್ಮೆಂಟ್. ಎಸ್ಯುವಿ ಸೆಗ್ಮೆಂಟ್. ಇದಕ್ಕೆ ಪ್ರೈಸ್ ಏನು ಹೇಳ್ತಾ ಇದ್ರಾ ನೀವು? ಇದು ಪ್ರೈಸ್ ಬಂದು 6,25,000 ಹೇಳ್ತಾ ಇದೀನಿ. 2017 ಮಾಡೆಲ್ 6,25,000. ಹೆಚ್ಚು ಕಡಿಮೆ ಆಗುತ್ತೆ, ಹೆಚ್ಚು ಕಡಿಮೆ ಆಗುತ್ತೆ. ಓನ್ಲಿ 62,000 ಕಿಲೋಮೀಟರ್ಸ್ ರನ್. ನೋಡ್ಬೋದು ಕಂಡೀಷನ್ ಮತ್ತೆ ಸಖತ್ ಆಗಿದೆ, ಎಕ್ಸಲೆಂಟ್ ಕಂಡೀಷನ್. ಇನ್ನೂ ಒಂದು ಎಕ್ಸ್ಪ್ರೀ ಸೆಗ್ಮೆಂಟ್ ನಮ್ಮ ಹತ್ರ ಕುನ್ಸೈಟ್ ಮೋಟರ್ಸ್ ಇಂದ ನಮ್ಗೆ ನಿಮ್ಗೆ ಯಾವ ಸೆಗ್ಮೆಂಟ್ ಬೇಕಂದ್ರೆ ಸಿಗತ್ತೆ. ಸ್ಮಾಲ್ ಸೆಗ್ಮೆಂಟ್ ಇಂದ ಬಿಗ್ ಸೆಗ್ಮೆಂಟ್ ತಂಗಿದ್ರೆ ನಮ್ದು ಕುನ್ಸೈಟ್ ಮೋಟರ್ಸ್, ಕುನ್ಸೈಟ್ ಪ್ರೈವೇಟ್ ಮೋಟರ್ಸ್. ಒಳ್ಳೆ ಗಾಡಿ, ಯೂಸ್ ಗಾಡಿ, ಥರ್ಡ್ ಬೇಕ್ ಜನರೇಷನ್. ಇದು ನೋಡಿ, ಎಕ್ಸ್ಯುವಿ 500, 2015 ಮಾಡೆಲ್, ಎಕ್ಸಲೆಂಟ್ ಕಂಡೀಷನ್, ವೆಲ್ ಮೈಂಟೆನೆನ್ಸ್, ಸೆಕೆಂಡ್ ಓನರ್. ಬರೀ 7,65,000 ಹೇಳ್ತಾ ಇದೀನಿ. ಹೆಚ್ಚು ಕಡಿಮೆ ಆದ್ರೆ W8, ಇದು ಬಂದು W8 ಮಾಡೆಲ್, 2015 ಹೇಳ್ತಾ ಇದೀನಿ. ನೋಡಿ ಗೈಸ್, ಇದು ಎಕ್ಸ್ಯುವಿ 500, 2015 ಮಾಡೆಲ್. ಪ್ರೈಸ್ ಸರ್, ಇನ್ನೊಂದ್ ಸಲ ಹೇಳಿ. 7,65,000. ಈ ತರ ಗಾಡಿ ಬೇಕಂದ್ರೆ ಎಲ್ ಬರ್ಬೇಕಾ ಹೇಳಿ, ಕ್ಯೂಜೆಡ್ ಮೋಟರ್ಸ್ ಹತ್ರ ಬರ್ಬೇಕಾ? ನಮ್ಮ ಹತ್ರ ಎರಡ್ ಮೂರ್ ಕಲರ್ ಇದೆ ಇದ್ರಲ್ಲಿ, ಗಾಡಿನಲ್ಲಿ ಎರಡ್ ವೇರಿಯಂಟ್ ಇದೆ ಅಂತ ನೋಡಿ. ಬ್ಲ್ಯಾಕ್ ಮತ್ತೆ ವೈಟ್, ಆರಾಮಾಗಿ ನೋಡ್ಬೋದು. ಕಂಡೀಷನ್ ಮತ್ತೆ ಸೂಪರ್ ಆಗಿದೆ. ಇಲ್ಲಿ ಬಂದ್ರೆ, ಇಲ್ಲಿ ಬನ್ನಿ ನೋಡಿ, ಓಡಿಸಿ ಟೆಸ್ಟ್ ಡ್ರೈವ್ ನೋಡಿ, ಅದಾದ್ಮೇಲೆ ಸ್ಯಾಟಿಸ್ಫೈ ಆದ್ಮೇಲೆ ಸರ್ ಹತ್ರ ಮಾತಾಡಿ, ಅವ್ರ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತಾರೆ. ಆಮೇಲೆ ನೋಡಿ, HBR ಲೇಔಟ್, ಹಿನ್ನೂರು ಗ್ರಾಸ್, ಔಟರ್ ರಿಂಗ್ ರೋಡ್, ಕುನ್ಸೈಟ್ ಮೋಟರ್. ಆಮೇಲೆ ನೋಡಿ ಗೈಸ್, ಇದು ಸ್ಕಾರ್ಪಿಯೋ 2013 ಮಾಡೆಲ್, ಎಕ್ಸಲೆಂಟ್ ಕಂಡೀಷನ್, ವೆಲ್ ಮೈಂಟೈನ್ ಗಾಡಿ. ಎಲ್ಲ ಚೆನ್ನಾಗಿದೆ ಗಾಡಿ, ಒಳ್ಳೆ ಮೈಂಟೆನೆನ್ಸ್ ನಲ್ಲಿ ಇದೆ ಗಾಡಿ. ವೈಟ್ ಕಲರ್. ಸರ್, ಮಾಡೆಲ್ ಸರ್? 2015 ಮಾಡೆಲ್ ಇದು. 2015 ಮಾಡೆಲ್? 2015 ಮಾಡೆಲ್. ಇದು ಬಂದು ನಾನು ಇದು ಹೇಳ್ತಾ ಇರೋದು ಬರೀ 6,75,000 ಹೇಳ್ತಾ ಇದೀನಿ. ಸರ್, ಇದು ಕಂಡೀಷನ್ ನೋಡಿದ್ರೆ 2015 ಮಾಡೆಲ್ ತರ ಕಾಣಿಸ್ತಾ ಇವಾಗ. ಅದೇ ನಮ್ದು ಕುನ್ಸೈಟ್ ಮೋಟರ್ ಸ್ಪೆಷಾಲಿಟಿ, ಅದೇ ನಮ್ದು ಕುನ್ಸೈಟ್ ಮೋಟರ್ಸ್ ಇರೋದು. ಒಳ್ಳೆ ಮೈಂಟೆನೆನ್ಸ್ ನಲ್ಲಿ ಇರುತ್ತೆ ಗಾಡಿ, ಒಳ್ಳೆ ಗಾಡಿ ಸಿಕ್ಕತ್ತೆ ನಿಮ್ಗೆ. ತಾವು ತಕೊಂಡು ಹೋಗ್ಬಿಟ್ರೆ ಅನ್ನೋ ಗಾಡಿ ಮನ್ಸ್ಗೆ ಖುಷಿ ಆಗುತ್ತೆ ನಿಮ್ಗೆ. ಆ ತರ ನಮ್ಮ ಹತ್ರ ಗಾಡಿ ಸಿಗತ್ತೆ ನಿಮ್ಗೆ. ಪ್ರೈಸ್ನು ಕಡಿಮೆ ಸಿಗತ್ತೆ, ಗಾಡಿನೂ ಒಳ್ಳೆ ಸಿಗತ್ತೆ ನಿಮ್ಗೆ. ನೋಡಿ ಗೈಸ್, ಇದು 2022 ಮಾಡೆಲ್, ಕ್ರಿಸ್ಟಾ, ಇನೋವಾ ಕ್ರಿಸ್ಟಾ, ಎಕ್ಸಲೆಂಟ್ ಕಂಡೀಷನ್, ವೆಲ್ ಮೈಂಟೆನೆನ್ಸ್. ಇದು ಝೆಡ್ ವೇರಿಯಂಟ್, ಇದು ಸಿಂಗಲ್ ಓನರ್, ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇದೆ ಗಾಡಿ. ವೈಟ್ ಕಲರ್, ಝೆಡ್ ವೇರಿಯಂಟ್, ಟಾಪ್ ಎಂಡ್ ಮಾಡೆಲ್. ಸರ್, ಇದಕ್ಕೆ ಪ್ರೈಸ್ ಏನು ಹೇಳ್ತಾ ಇದ್ದೀರಾ? ಇದು ಇದು ಪ್ರೈಸ್ ಬಂದು 25,50,000 ಹೇಳ್ತಾ ಇದೀನಿ. ನಿಮ್ಗೆ ಔಟ್ ಸೈಡ್ ಮಾರ್ಕೆಟ್ ಬೇರೆ ಡೀಲರ್ ಹತ್ರ ನಿಮ್ಗೆ ಈ ಪ್ರೈಸ್ ನಿಮ್ಗೆ ಸಿಕ್ಕೋದಿಲ್ಲ. ಬೇರೆ ಡೀಲರ್ಸ್ ಹತ್ರ ನಿಮ್ಮ ಹತ್ರ 27,00,000, 27,50,000 ಆ ತರ ಇರತ್ತೆ ನಿಮ್ಮ ಹತ್ರ ಗಾಡಿ. ನೀವು ಹೇಳ್ತಾ ಇರೋದು 1,50,000 ಇನ್ಸ್ಟೆಂಟ್ ಡಿಸ್ಕೌಂಟ್? ಅದೇ ಅದೇ ನಮ್ದು ಇರೋದು, ನಮ್ದೇ ಕುನ್ಸೈಟ್ ಮೋಟರ್ಸ್ ಯೂಸ್ ಕಾರ್ ಶೋರೂಮ್ ನಲ್ಲಿ ಇದೇ ಇರೋದು. ಈ ಫುಲ್ ಪೂರ್ತಿ ಹಿನ್ನೂರ್ ರೋಡ್ ನಲ್ಲಿ ಕುನ್ಸೈಟ್ ಮೋಟರ್ ನಲ್ಲಿ ಬಂದ್ ಚೆಕ್ ಮಾಡಿ ನೋಡಿ. ನಮ್ಮ ಹತ್ರ ಗಾಡಿನೂ ಒಳ್ಳೆ, ಪ್ರೈಸ್ನು ಒಳ್ಳೆ ಸಿಗುತ್ತೆ ನಿಮ್ಗೆ ಗಾಡಿ. ನೋಡ್ಬೋದು ಕಂಡೀಷನ್ ಮತ್ತೆ ಸಕ್ಕತ್ತ ಇದೆ. ಎಕ್ಸಲೆಂಟ್ ಗಣಿ, ಝೆಡ್ ವೇರಿಯಂಟ್ ವೆಹಿಕಲ್ ಇದು. ಝೆಡ್ ವೇರಿಯಂಟ್, ಟಾಪ್ ಎಂಡ್ ಮಾಡೆಲ್. ಝೆಡ್ ವೇರಿಯಂಟ್ ಸರ್? ಟಾಪ್ ಎಂಡ್ ಮಾಡೆಲ್, ಝೆಡ್ ವೇರಿಯಂಟ್, ಡೀಸೆಲ್ ವರ್ಷನ್, ಲೇಟೆಸ್ಟ್ ವರ್ಷನ್. ಲೇಟೆಸ್ಟ್ ವರ್ಷನ್ ಡೀಸೆಲ್. ಅದೇ ನಾನು ಹೇಳ್ತಾ ಇರೋದು, ನಮ್ಮ ಕುನ್ಸೈಟ್ ಮೋಟರ್ಸ್ ಹೆನ್ನೂರ್ ರೋಡ್, HBR ರೋಡ್ ಹತ್ರ ಬನ್ನಿ. ಬಂದ್ ಗಾಡಿ ನೋಡಿ, ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿ. ಆ ಸ್ಯಾಟಿಸ್ಫ್ಯಾಕ್ಷನ್ ಆದ್ಮೇಲೆ ನಿಮ್ಗೆ ಒಳ್ಳೆ ಸಿಗತ್ತೆ. ನಿಮ್ಗೆ ನಮ್ಮ ಹತ್ರ ಹ್ಯಾಶ್ಬ್ಯಾಕ್ ಇಂದ ಸೆಡಾನ್, ಸೆಡಾನ್ ಎಕ್ಸಿವಿ 500, ಎಕ್ಸಿವಿ ಸೆಗ್ಮೆಂಟ್ ಎಲ್ಲ ಸಿಗತ್ತೆ ನಮ್ಮ ಹತ್ರ. ಎಲ್ಲ ಗಾಡಿ ಅವೈಲೇಬಲ್ ಇದೆ. ಏನ್ ಅಸೆಟ್ ನಿಮ್ಗೆ ಇಲ್ಲ ಅಂತಲ್ಲ. ನಿಮ್ಗೆ ಗಾಡಿ ನಮ್ಮ ಹತ್ರ ಇಲ್ಲ ಅಂದ್ರೇನು, ಗಾಡಿ ನಾವು ಅರ್ಧ ಗಂಟೆನೆ ಅರೇಂಜ್ ಮಾಡಿ ನಿಮ್ಗೆ ಕೊಡ್ತೀನಿ. ಗಾಡಿ ನಿಮ್ಗೆ ಯಾವ ಗಾಡಿ ಇಷ್ಟ ಇದೆ, ಯಾವ ಗಾಡಿಗೆ ನಿಮ್ಗೆ ಮನ್ಸ್ನಲ್ಲಿ ಬರುತ್ತೆ, ಅದೇ ಗಾಡಿ ನಾವು ಅರೇಂಜ್ ಮಾಡಿ ಕೊಡ್ತೀನಿ ನಿಮ್ಗೆ.